ಕಣ್ಣಿದ್ದು ಕುರುಡನಂತೆ ಕಿವಿ ಇದ್ದು ಕಿವುಡನಂತೆ ವರ್ತಿಸ್ತಾ ಇದೆ ರಾಜ್ಯ ಸರ್ಕಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಹೃದಯನೂ ಇಲ್ಲ ಅಂತ ಹೇಳ್ತಾ ಇದ್ದೋ ಅದನ್ನ ನೀವು ಮುಂದುವರಿಸ್ತಾ ಇದ್ದೀರಿ. ಯತ್ನಾಳ್ ಹುಟ್ಟುಹಬ್ಬಕ್ಕೆ ಸ್ಪೀಕರ್ ಖಾದರ್ ಶುಭಾಶಯ. ಯತ್ನಾಳ್ ಸಿಎಂ ಆಗ್ಲಿ ಅಂತ ಕಿಎನ್ ರಾಜಣ್ಣ ಹಾರೈಕೆ. ಆನಂತರ ತಮಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು, ಜೊತೆನಲ್ಲಿ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ನಮ್ಮೆಲ್ಲರ ವೈಯಕ್ತಿಕ ಆಶಯ. ಇವತ್ತು ವಿಧಾನಸಭಾ ಕಲಾಪ ಆರಂಭ ಆಗ್ತಿದ್ದಂತೆ ಸ್ಪೀಕರ್ ಯುಟಿ ಖಾದರ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ರು. ದೇವರು ಯತ್ನಾಳ್ಗೆ ಬಿಪಿ ಕಡಿಮೆ ಮಾಡಿ ಎಲ್ಲರ ಜೊತೆ ಸೌಹಾರ್ದವಾಗಿ ಇರುವಂತೆ ಮಾಡ್ಲಿ ಅಂತ ಶುಭ ಕೋರಿದ್ರು. ಆಗ ಸದನ ನಗೆಗಡಲಲ್ಲಿ ತೇಲಿತು. ಅದಿವತ್ತು ಯತ್ನಾಳ್ ಅವರ ಹುಟ್ಟುಹಬ್ಬಕ್ಕೆ ಇಡೀ ರಾಜ್ಯ ಜನತೆ ಪರವಾಗಿ ನಾವು ಇದ್ದ ಸಂಬಂಧ ನಾವು ವಿಶೇಷವಾಗಿ ಅವರಿಗೆ ಅಭಿನಯ ಮಾಡಿ ಶುಭಾಶಯ. ನಾನು ಇವತ್ತು ನೀವು ಹೇಳಿದ್ದಕ್ಕೆ ನಾವು ಇವತ್ತು ಸಲ್ಲಿಸುತ್ತೇವೆ. ಅವರಿಗೆ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು, ಶಕ್ತಿ ಎಲ್ಲರೂ ಕೊಡಲಿ. ಅವರ ಒಂದು ಹುಟ್ಟುಹಬ್ಬ ಅಂತೇಳಿ ನಮಗೆಲ್ಲ ಗೊತ್ತುಪಡಿಸಿದ್ದಾರೆ, ಅದಕ್ಕೆ ಅವ್ರಿಗೆ ಅಭಿನಂದನೆ ಮೊದಲು. ಆನಂತರ ತಮಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು, ಜೊತೆನಲ್ಲಿ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ನಮ್ಮೆಲ್ಲರ ವೈಯಕ್ತಿಕ ಆಶಯ. ರಾಜಣ್ಣ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿದ್ದಾರೆ, ಯಾವಾಗ ಹೇಳಿ ಅಂತ ಸಿದ್ದು ಸವದಿ ಹಾಸ್ಯ ಭರಿತವಾಗಿ ಕಾಲೆಳಿದ್ರು. ಏ ಸಿದ್ದು, ಸವದಿ ನಾನು ಹಾಗೂ ಯತ್ನಾಳ್ ಬಹಳ ವರ್ಷಗಳಿಂದ ಸ್ನೇಹಿತರು, ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀನಿ ಅಂತ ರಾಜಣ್ಣ ನಗುತ್ತಾ ಉತ್ತರ ಕೊಟ್ರು. ರಾಜಣ್ಣ ಅವರು ಮುಖ್ಯಮಂತ್ರಿ ಆಗ್ಲೇ ಯಾವಾಗ ಇದ ಪ್ರಶ್ನೆಯಾಗೋ, ಯಾವಾಗ ಹೇಳ್ರಿ. ಏ ಸಿದ್ದು ಸವದಿ, ನಾನು ಅವರು ಬಹಳ ವರ್ಷಗಳ ಸ್ನೇಹಿತರು, ಸದಾಭಿಪ್ರಾಯ ವ್ಯಕ್ತ ಮಾಡಿದ್ದೀನಿ ಅಷ್ಟೇ. ಸದನದಲ್ಲಿ ಮೇಷ್ಟ್ರಾದ ಸ್ಪೀಕರ್ ಖಾದರ್. ವಿಧಾನಸಭಾ ಕಲಾಪಕ್ಕೆ ಒಂದು ಗಂಟೆ ತಡವಾಗಿ ಬಂದ ಸದಸ್ಯರಿಗೆ ಸ್ಪೀಕರ್ ಖಾದರ್ ಕ್ಲಾಸ್ ತಗೊಂಡ್ರು. ಯಾಕಿಷ್ಟು ತಡವಾಗಿ ಬರ್ತಿದ್ದೀರಿ, ನಿಮ್ಗೆ ಕಲಾಪ ಆರಂಭದ ಸಮಯ ಗೊತ್ತಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಸರಿಯಾದ ಸಮಯಕ್ಕೆ ಬರೋಕೆ ನನ್ನ ಬಳಿ ವಾಹನ ಇರಲಿಲ್ಲ, ಹಾಗಾಗಿ 9 ಗಂಟೆಗೆ ಬರೋಕೆ ಸಾಧ್ಯವಾಗಲಿಲ್ಲ ಸಭಾಧ್ಯಕ್ಷೆ ಅಂತ ಶರಣು ಸಲಗಾರ್ ಉತ್ತರ ಕೊಟ್ರು. ಆ ವೇಳೆ ವಾಹನದ ವ್ಯವಸ್ಥೆ ಮಾಡಿ ಅಂತ ಕೆಲ ಸದಸ್ಯರು ಕಾಲೆಳೆದ್ರು. ಯಾಕೆ ಲೇಟ್ ಆಯ್ತು? ಇಲ್ಲಿ ಬರ್ಲಕ್ಕ ಗಾಡಿ ಇದ್ದಿಲ್ಲ ಅಧ್ಯಕ್ಷರೇ. ನಾನು ಹೋಟೆಲ್ ಮುಂದೆ ಯಾರು ಗಾಡಿ ಬರ್ತಾ ಅವ್ರ ಗಾಡಿ ಕುಂತು ಬರ್ತೀನಿ, ಹಿಂಗಾಗಿ ಒಂದು ಸ್ವಲ್ಪ ಇವತ್ತು ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ. ಆ ಬಿ ಸಿ ಇಲಾಖೆಯ ವಿರುದ್ಧ ಕಪ್ಪು ಶರ್ಟ್ ಹಾಕೊಂಡ್ಬರೋಣ ಅಂತ. ಆಕ್ಚುಲಿ ಅಸೆಂಬ್ಲಿ ನೋಡಿ, ನೀವೆಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎಸ್, ಈ ಸಲ ಸಣ್ಣ ಪುಟ್ಟ ವಿಚಾರ ಎಲ್ಲ ಏನು ನಡೆಯುವುದಿಲ್ಲ ರಾಜ್ಯಕ್ಕೆ, ಯಾಕೆ ಲೇಟ್ ಆಯಿತು? ಸಾರಿ ಅಲ್ಲ, ಸಾರಿ ಇಲ್ಲ, ಕಾರಣ ಕೇಳಿದ್ದು ಸಚಿವರು ಮೀಟಿಂಗ್ ಕರೆದಿದ್ರು. ಇಲ್ಲ ಇಲ್ಲ ಇಲ್ಲ, ಅದು ಪೋಸ್ಟ್ಪೋನ್ ಮಾಡಿದ್ರು. ಇಲ್ಲ, ನಮಗೆ ಮಾಹಿತಿನೇ ಕೊಟ್ಟಿಲ್ಲ, ನಾವಾಗಿ ಅಲ್ಲಿ ಕೂತೀವಿ. ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ ಎಂದ ವಿಜಯೇಂದ್ರಗೆ ಡಿಕೆಶಿ ಟಾಂಗ್. ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಮೋಸ ಆಗ್ತಾ ಇದೆ, ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ. ಅಧಿವೇಶನದಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆಗೆ ನಗುತ್ತಲೇ ಉತ್ತರ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿವೇಶನದಲ್ಲಿ ಫಸ್ಟ್ ಟೈಮ್ ಮಾತನಾಡ್ತಿದ್ದಾರೆ, ಕೇಳ್ತೀವಿ ಬಿಡಿ ಅಂತ ಹಾಸ್ಯಭರಿತವಾಗಿ ಟಾಂಗ್ ಕೊಟ್ರು. ಆಹಾರದ ದರವನ್ನ ಜಾಸ್ತಿ ಮಾಡ್ತಾ ಮನ ಡಿಕೆ ಶಿವಕುಮಾರ್ ಅವರು ಆಮೇಲೆ ಮಾತಾಡ್ಬೋದು, ಮಾತಾಡಿ ಮುಗಿಸ್ತೇನೆ. ಒಂದ್ ನಿಮಿಷ ಪಾಪ, ನಾವು ಆಯ್ತು ಹೇಳ್ತಾ ಇದೀರಿ, ಹೊಸ್ತಾಗ ಭಾಷಣ ಮಾಡ್ತಾರೆ, ಬಹಳ ಸಂತೋಷ, ಕೇಳಕ್ ತಯಾರಿದ್ದೀವಿ. ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕಣ್ಣಿದ್ರು ಕುಡ್ರಂತೆ ಇದ್ದೀರಿ, ಕಿವಿ ಇದ್ರು. ನಾವು ತೆಲಂಗಾಣದಲ್ಲಿ ಇದ್ರಾಗ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ನಿಮ್ಗೆ. ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಹೃದಯನೂ ಇಲ್ಲ ಅಂತ ಹೇಳ್ತಾ ಇದ್ದೋ ಅದನ್ನ ನೀವು ಮುಂದುವರಿಸ್ತಾ ಇದ್ದೀರಿ. ಸ್ಪೀಕರ್ ಪೀಠ ಬಿಟ್ಟುಕೊಡದೆ ಲಮಾಣಿಗೆ ಸತಾಯಿಸಿದ ರಂಗನಾಥ್. ವಿಧಾನಸಭಾ ಕಲಾಪ ನಡೆದಿದ್ದ ವೇಳೆ ಉಪ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಇನ್ನೂ ಆಗಮಿಸದ ಕಾರಣ ಶಾಸಕ ರಂಗನಾಥ್ರನ್ನ ತಮ್ಮ ಪೀಠದಲ್ಲಿ ಕೂರಿಸಿ ಸ್ಪೀಕರ್ ಯುಟಿ ಖಾದರ್ ತೆರಳಿದ್ರು.
ಕೆಲ ನಿಮಿಷಗಳ ಬಳಿಕ ಸದನಕ್ಕೆ ಬಂದ ಡೆಪ್ಯೂಟಿ ಸ್ಪೀಕರ್ ಲಮಾಣಿಗೆ ರಂಗನಾಥ್ ಪೀಠ ಬಿಟ್ಕೊಡ್ಲಿಲ್ಲ. ಕೆಲ ಹೊತ್ತಿನ ಬಳಿಕ ಸಹಾಯಕರ ಮೂಲಕ ಪೀಠ ಬಿಡುವಂತೆ ಲಮಾಣಿ ಹೇಳ್ಕಳಿಸಿದ್ರು. ಆಗ್ಲೂ ಬಿಟ್ಟು ಕೊಡದೆ ರಂಗನಾಥ್ ಕಲಾಪ ನಡೆಸ್ತಾ ಇದ್ರು. ಭಾರಿ ಹೈಡ್ರಾಮಾ ಮೂಲಕ ಸ್ಪೀಕರ್ ಸ್ಥಾನದಿಂದ ಎದ್ದು ಬಂದ್ರು ರಂಗನಾಥ್. ಇನ್ನೊಂದು ವಾರ ಸದನವನ್ನ ನಡೆಸುವಂತ ಅವಕಾಶ ಮಾಡಿಕೊಡಿ, ಯಾಕಂದ್ರೆ ಇನ್ನು ಬಹಳ ಚರ್ಚೆ ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಆಗ್ತದೆ. ನೀವು ಹಿರಿಯ ಸದಸ್ಯರಿದ್ದೀರಿ, ಎಲ್ಲಾ ವಿಚಾರ ನಿಮ್ಮ ಪ್ರತಿಪಕ್ಷ ನಾಯಕರಿಗೆ ನೀವು ಹೇಳ್ಬೇಕು, ಅವರು ಅದನ್ನ ನಮ್ಮ BSA ಚರ್ಚೆ ಮಾಡಬೇಕು. ಒಟ್ಟಿನಲ್ಲಿ ಸದನದಲ್ಲಿ ಗಂಭೀರ ಚರ್ಚೆ ನಡೆಯುವ ಮಧ್ಯೆ ಸದಸ್ಯರ ಮನಸೆಳೆಯುವ ಸಂಗತಿಗಳು ಜರುಗಿದ್ವು. ಮಧುಸೂದನ್, ಪಾಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.